ನಮಸ್ಕಾರ ವೀಕ್ಷಕರೇ, ಈ ಸೃಷ್ಟಿಯಲ್ಲಿ ದೃಷ್ಟಿಯಾಗುವಂತ ಐದು ಹಾಡುಗಳನ್ನು ಗರುಡ ನಿಮಗಾಗಿ ತರ್ತಿದೆ. ಯಾಕಂದ್ರೆ ಈಗ ಬರಿ ಕಮರ್ಷಿಯಾಲಿಟಿ ಮಧ್ಯೆ ನಾವು ಓಡಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಮುದ ನೀಡುವಂತ ಹಾಡುಗಳು ಬೇಕನಿಸುತ್ತದೆ. ಅದು ಗರುಡ ನಿಮಗಾಗಿ ತರ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಇಷ್ಟು ಅದ್ಭುತವಾದ ಪ್ರಕೃತಿ ಅಂತ ಹೇಳ್ತಾರಲ್ಲ, ಇಲ್ಲಿ ಒಂದು ಸುಂದರವಾದ ಮೊದಲನೇ ಹಾಡನ್ನು ನಿಮಗೆ ಕೇಳಿಸ್ತೀನಿ. ಐದು ಹಾಡುಗಳನ್ನು ನಿಮಗಾಗಿ ತಗೊಂಬಂದಿದ್ದೀವಿ. ಮೊದಲನೇ ಹಾಡು ಅಮೃತ ಗಳಿಗೆ ಚಿತ್ರದ ಒಂದು ಅದ್ಭುತ ಹಾಡು, ಮಯೂರಿ ನಾಟ್ಯ ಮಯೂರಿ ಚಕೋರಿ ಚಂದ್ರ ಚಕೋರಿ ಅಂತ. ಅಂದರೆ ಪುಟ್ಟಣ್ಣ ಕಣಗಾಲ್ ಅವರು ಯಾವತ್ತಿಗೂ ಸಾಹಿತ್ಯ ಬಗ್ಗೆ ತುಂಬ ಆಸಕ್ತಿ ವಹಿಸ್ತಾ ಇದ್ದರು. ಹಾಗೆ ಅವರ ಚಿತ್ರದಲ್ಲಿ ಹಾಡುಗಳು ಮಾತ್ರ ಎಷ್ಟು ಅದ್ಭುತವಾಗಿರ್ತಿದ್ವು ಅಂದರೆ, ಹಾಗೆ ಅವರು ಔಟ್ಡೋರ್ ಶೂಟಿಂಗೇ ಜಾಸ್ತಿ ಮಾಡ್ತಾಯಿದ್ರು. ನಿಮ್ಗೆ ಗೊತ್ತಿರಬೇಕು, ಹೊರಗಡೆ ಎಲ್ಲೋ ಒಂದು ಕಡೆ ಸೆಟ್ ಹಾಕಿ ಆ ಶೂಟಿಂಗ್ಗಳು ತುಂಬ ಕಡಿಮೆ ಇತ್ತು ಅವರಿಗೆ. ಈ ಔಟ್ಡೋರ್ ಶೂಟಿಂಗ್ ಅಂದರೆ ಈ ನೇಚರ್ ಏನಿದೆಲ್ಲ, ನೇಚರ್ ಇದು ಪ್ರಕೃತಿದತ್ತವಾದ ಬಂದಿರುತ್ತದೆ. ಇಲ್ಲಿ ನಾವು ಮಾನವ ನಿರ್ಮಿತ ಎಷ್ಟೇ ಒಂದು ಸೆಟ್ಗಳು ನಿರ್ಮಿಸಿದ್ರು ಕೂಡ ಇಷ್ಟು ಚೆಂದ ಬರೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಈಗ ಈ ಸುಂದರ ಪ್ರಕೃತಿಯ ಮಧ್ಯೆ ನಿಮಗೆ ಈ ಹಾಡನ್ನು ಕೇಳ್ತಾ ಇದ್ದರೆ ನೀವು ಕೂಡ ಪ್ರಕೃತಿ ಮಧ್ಯೆ ಮರೆ ಆಗ್ತೀರ. ಮಯೂರಿ ನಾಟ್ಯ ಮಯೂರಿ ಮಯೂರಿ ನಾಟ್ಯ ಮಯೂರಿ ಚಕೋರಿ ಚಂದ್ರ ಚಕೋರಿ ಮಯೂರಿ ನಾಟ್ಯ ಮಯೂರಿ ಚಕೋರಿ ಚಂದ್ರ ಚಕೋರಿ. ಸಂಗೀತ ಸುಧೆಯಲ್ಲಿ ಮೀಯೋಣ ಬಾ, ಸಾಹಿತ್ಯ ಮಧುವೆಲ್ಲ ಹೀರೋಣ ಬಾ, ಸಂಗೀತ ಸುಧೆಯಲ್ಲಿ ಮೀಯೋಣ ಬಾ, ಸಾಹಿತ್ಯ ಮಧುವೆಲ್ಲ ಹೀರೋಣ ಬಾ, ಋತುಗಾನ ಶ್ರುತಿಯಲ್ಲಿ ಹಾಡೋಣ ಬಾ, ರತಿಲೀಲೆ ಹಿತದಲ್ಲಿ ನಲಿಯೋಣ ಬಾ, ರತಿಲೀಲೆ ಹಿತದಲ್ಲಿ ನಲಿಯೋಣ ಬಾಬಾ. ಮಯೂರಿ ನಾಟ್ಯ ಮಯೂರಿ ಚಕೋರಿ ಚಂದ್ರ ಚಕೋರಿ ಚಕೋರಿ ಚಂದ್ರ ಚಕೋರಿ. ಅಮೃತ ಕಲಶವ ಹೊತ್ತು ಬಾ, ಅನುರಾಗ ದೌತಣವ ನೀಡು ಬಾ, ಅಮೃತ ಕಲಶವ ಹೊತ್ತು ಬಾ, ಅನುರಾಗ ದೌತಣವ ನೀಡು ಬಾ, ರಸಲೋಕ ಸ್ಫೂರ್ತಿಗೆ ಕಲೆಯಾಗಿ ಬಾಬಾ, ಸುಮರಾಶಿ ಶೈಯಲಿ ಮೆರೆಯೋಣ ಬಾ, ಸುಮರಾಶಿ ಶೈಯಲಿ ಮೆರೆಯೋಣ ಬಾಬಾ. ಮಯೂರಿ ನಾಟ್ಯ ಮಯೂರಿ ಚಕೋರಿ ಚಂದ್ರ ಚಕೋರಿ, ಮಯೂರಿ ನಾಟ್ಯ ಮಯೂರಿ ಚಕೋರಿ ಚಂದ್ರ ಚಕೋರಿ. ಕೇಳಿದ್ರಲ್ಲ ಅಮೃತ ಗಳಿಗೆಯ ಅದ್ಭುತವಾದ ಹಾಡನ್ನು ಎಸ್ ಪಿ ಅವರ ಧ್ವನಿಯಲ್ಲಿ. ಈಗ ನಿಮಗೆ ಜಾನಕಮ್ಮ ಎಸ್ ಜಾನಕಿ ಅಮ್ಮ ಅವರ ಧ್ವನಿ ಕೇಳಿದರೆ ಎಲ್ಲೋ ಒಂದು ಕಡೆ
ಆ ಸಂಗೀತ ಶಾರದೆ ಬಂದು ವೀಣೆ ನುಡಿಸ್ದಂಗೆ ಇರ್ತದೆ. ನಮ್ಮ ಮಕ್ಕಳು ಅನ್ನೋ ಒಂದು ಚಲನಚಿತ್ರದಲ್ಲಿ ಅಲ್ಲಿ ಕಲ್ಪನಾ ಒಂದು ಹಾಡನ್ನು ಜಾನಕಿ ಅಮ್ಮರ ಧ್ವನಿಯಲ್ಲಿ ಆ ಚಿತ್ರೀಕರಣ ಮಾಡಲಾಗಿದೆ. ಇಲ್ಲಿ ಮನಸ್ಸೇ ನಗಲೇಕೆ ಹರ್ಷದಿ ನೀನು ಈ ದಿನ ನುಡಿಕಾರಣ ಈ ನುಡಿಕಾರಣ ಅಂತ ಇಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಅದ್ಭುತವಾಗಿ ಬರೆದಿದ್ದಾರೆ. ಹಾಗೆ ಈ ಹಾಡನ್ನು ಕೇಳ್ತಾ ಇದ್ದರೆ ಜಾನಕಿ ಅಮ್ಮ ಅವರಿಗೆ ಸಂಗೀತ ಸರಸ್ವತಿ ಅಂತ ಯಾಕೆ ಕರೀತಾರೆ ಅಂಥೇಳಿ ನಿಮ್ಗೆ ಗೊತ್ತಾಗತ್ತೆ. ಕೇಳಿ ಈ ಹಾಡನ್ನು. ಮಡಿಲಲ್ಲಿ ಇನ್ನು ಮೂರು ಹಾಡುಗಳು ಬಾಕಿ ಇದ್ದಾವೆ. ನಾವು ಇಷ್ಟು ಸುಂದರ ನೋಟಗಳ ಮಧ್ಯೆ ಮತ್ತೆ ನಿಮಗೆ ಮೂರು ಹಾಡನ್ನ ತಗೊಂಡ್ಬರ್ತೀವಿ ಒಂದು ಬ್ರೇಕ್ನಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಬಿ ಫೋಟೋ ಸ್ಟುಡಿಯೋ ಅಂಡ್ ಫೋಟೋ ಹೌಸ್. ನೀವು ವೆಡ್ಡಿಂಗ್ ಫೋಟೋಸ್, ಫೋಟೋ ಫ್ರೇಮ್ಸ್, ಆಲ್ಬಮ್ ಡಿಸೈನ್ಸ್, ಆಲ್ಬಮ್ ಪ್ರಿಂಟ್ಸ್, ಎಲ್ಲ ತರಹದ ಆಲ್ಬಮ್ಗಾಗಿ ಸಂಪರ್ಕಿಸಿ ಬಾಬಿ ಫೋಟೋ ಸ್ಟುಡಿಯೋ, ಫಸ್ಟ್ ಫ್ಲೋರ್ ಕಾರ್ಪೊರೇಷನ್ ಬಿಲ್ಡಿಂಗ್, ಸುಭಾಷ್ ರೋಡ್, ಧಾರವಾಡ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪರಿಶ್ರಮ ವಾರ್ತೆ ಕನ್ನಡ ದಿನ ಪತ್ರಿಕೆ. ಪರಿಶ್ರಮ ವಾರ್ತೆ ಇದು ಸಮಗ್ರ ಸುದ್ದಿಯ ಪ್ರತಿಬಿಂಬ, ನಿಮ್ಮ ಪತ್ರಿಕೆ.
ಬ್ರೇಕ್ನ ನಂತರ ಈ ಮೂರು ಹಾಡುಗಳ ಮತ್ತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಉಳಿದಿದ್ದು ಬ್ಯಾಲೆನ್ಸ್ ಮೂರು ಹಾಡಿದ್ದಾವೆ. ಇಲ್ಲಿ ಒಂದು ಅದ್ಭುತವಾದ ಹಾಡನ್ನು ಈ ಅದ್ಭುತ ನೇಚರ್ನಲ್ಲಿ ನಿಮಗೆ ತೊಗೊಂಡು ಬರ್ತಾ ಇದ್ದೀವಿ. ನಾನಿರಿದ್ವೆ ನಿನಗಾಗಿ ಅಂತ ಹೇಳಿ ಒಂದು ಚಲನಚಿತ್ರ ಬರ್ತದೆ. ವಿಷ್ಣುವರ್ಧನ್ ಹಾಗೆ ಆರತಿಯವರು ನಟಿಸಿದ ಚಲನಚಿತ್ರ ಇದು. ಇಲ್ಲಿ ಎಸ್ ಪಿ ಅವರು ಒಂದು ಅದ್ಭುತವಾದ ಹಾಡನ್ನು ನಿಮಗೆ ಅಂದರೆ ನಿಮ್ಮ ಹೃದಯಕ್ಕೆ ಕೇಳಿಸೋ ರೀತಿಯಲ್ಲಿ ಹಾಡಿದ್ದಾರೆ. ಅದು ಕುಂಕುಮವಿರುವುದೆ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ, ನಾನಿರುವುದೆ ನಿನಗಾಗಿ, ನೀನಿರುವುದೆ ನನಗಾಗಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಹಾಡಿದೆ. ಇದರ ಈ ಮೆಲೋಡಿಯಸ್ ಕಂಪೋಸಿಷನ್ ಯಾರು ಅಂತ ಹೇಳಿದರೆ ನೀವು ಹೇಳ್ಬೋದು. ಯಾಕಂದರೆ ಮೆಲೋಡಿ ಅಂದರೆ ಅದಕ್ಕೆ ಮೆಲೋಡಿ ಕಂಪೋಸಿಷನ್ಗೆ ಹೆಸರುವಾಸಿಯಾದ ಸಂಗೀತ ಬ್ರಹ್ಮ ರಾಜನ್ ನಾಗೇಂದ್ರ ಅವರ ಕಂಪೋಸಿಷನ್ ಇದು. ಕೇಳಿ ಈ ಹಾಡನ್ನು. ಹಾಗೆ ಈಗ ನಾವು ಇರುವುದೇ ನಿಮಗಾಗಿ, ನೀವು ಇರುವುದೇ ನಮಗಾಗಿ ಅಂತ ಹೇಳ್ತಾ ಇದ್ದೀವಿ ಈ ಪ್ರಕೃತಿ ಮಡಿಲಲ್ಲಿ. ಕುಂಕುಮವಿರುವುದೇ ಹಣೆಗಾಗಿ, ಅಗಲಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅಗಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ಸಹರುಷ ಪ್ರತಿ ನಿಮಿಷ ಶಾಂತಿ ನೀಡಿತು ನನಗಿಲ್ದು. ನಿನಗಾಸರೆ ನಾನಾಗಿ, ನನ್ನ ಕೈ ಸೆರೆ ನೀನಾಗಿ, ಕನಸುಗಳು ನನಸಾಗಿ, ಬಾಳು ಹೊಂದಿನ ಕಡಲಾಗಿ, ಹೊಸತನ ಕಾಣುಬಹಾಯಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ಜೊತೆಯಲ್ಲೇ ಒಂದಾಗಿ ಎಂದು ನೀರು ಸುಖವಾಗಿ, ನಾ ನೋಡುವ ಕಣ್ಣಾಗಿ, ನಾ ಹಾಡುವ ಹಾಡಾಗಿ, ಬಾಳಿನಲ್ಲಿ ಬೆಳಕಾಗಿ, ಸೇರು ನನ್ನಲ್ಲಿ ಹಿತವಾಗಿ, ಹೊಸತನ ಕಾಣುಬಹಾಯಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ.
ಹಾಗಾಗಿ ವೀಕ್ಷಕರೇ, ಇದು ನಾಲ್ಕನೇ ಹಾಡು ನಿಮ್ಗೆ ಕೇಳಿಸ್ತಾ ಇರೋದು. ಇಷ್ಟು ಅದ್ಭುತವಾದ ಹಾಡು ಅಂದರೆ ಎಸ್ ಜಾನಕಿ ಅಮ್ಮವರ ಒಂದು ರೇರ್ ಸಾಂಗ್ ಅಂತ ಹೇಳ್ತಾನೆ. ಅರಿಶಿಣ ಕುಂಕುಮ ಅನ್ನೋ ಒಂದು ಚಲನಚಿತ್ರದ್ದು, ಬಿ ವಿ ರಾಧಾ, ಕಲ್ಪನಾ ಹಾಗೆ ಇಲ್ಲಿ ಅಗ್ನಿ ಘಟಾನುಘಟಿಗಳು ನಟಿಸಿದ್ದಾರೆ. ಕೆ ಎಸ್ ಎಲ್ ಸ್ವಾಮಿಯವರ ನಿರ್ದೇಶನ ಇದಕ್ಕಿದೆ. ಹಾಡು ಯಾವ ರೀತಿ ಇದೆ ಅಂದರೆ, ಇವಾಗ ನಿಮ್ಗೆ ಗೊತ್ತಿದೆ ಅರಿಶಿಣ ಕುಂಕುಮ ಅಂದರೆ ಅದು ಮುತ್ತೈದೆಯರಿಗೆ ಒಂಥರ ಶೋಭೆ ಅಂತ ಹೇಳ್ತದೆ. ಹಾಡು ಕೂಡ ಅದೇ ರೀತಿ ಬರೆದಿದ್ದಾರೆ. ಅರಿಶಿಣ ಕುಂಕುಮ ಸೌಭಾಗ್ಯ ತಂದ, ತಾಯಾಗೋ ಆನಂದ ನಿನಗಾಯಿತು, ನಿನಗಾದ ಉಲ್ಲಾಸದಿಂದ ನಮಗೆಲ್ಲ ಆನಂದ ಆಯಿತು ಅನ್ನೋ ಅರ್ಥದಲ್ಲಿ ಇಷ್ಟು ಅದ್ಭುತವಾಗಿ ಜಾನಕಿ ಅಮ್ಮವರು ಹಾಡಾಡಿದ್ದಾರೆ. ಈ ಹಾಡನ್ನು ಕೇಳಿದರೆ ನಿಮ್ಮ ಕೆನ್ನೆ ಅರಿಶಿಣ ಕುಂಕುಮದಿಂದನೇ ರಂಗೇರ್ತದೆ. ಅರಿಶಿನ ಕುಂಕುಮ ಸೌಭಾಗ್ಯ ತಂದ, ತಾಯಾಗುವ ಆನಂದ ನಿನಗಾಯಿತು. ಅರಿಶಿನ ಕುಂಕುಮ ಸೌಭಾಗ್ಯ ತಂದ, ತಾಯಾಗುವ ಆನಂದ ನಿನಗಾಯಿತು. ನಿನಗಾದ ಉಲ್ಲಾಸ ನಮಗಾಯಿತು, ನಿನ್ನಿಂದ ಮನವೆಲ್ಲ ಮನೆಯೆಲ್ಲ ಬೆಳಗಾಯಿತು. ಅರಿಶಿನ ಕುಂಕುಮ ಸೌಭಾಗ್ಯ ತಂದ, ತಾಯಾಗುವ ಆನಂದ ನಿನಗಾಯಿತು. ಕೇಳಿದ್ರಲ್ಲ ಹಾಡುಗಳು. ಕೊನೆಯ ಹಾಡಿಗೆ, ಐದನೇ ಹಾಡಿಗೆ ನಾವು ಬಂದಿದ್ದೀವಿ. ವೀಕ್ಷಕರೇ, ಸೃಷ್ಟಿಯೇ ಅದ್ಭುತ. ಇಲ್ಲಿ ಸೃಷ್ಟಿ ದೃಷ್ಟಿ ಮೂಡುವಂತ ಇದೆ.
ಅಂದರೆ ಇದೆಲ್ಲ ಪ್ರಕೃತಿಯ ಅಂದರೆ ಆ ದೇವನು ಬರೆದ ಈ ಚಿತ್ರ ಅಂತ ಹೇಳ್ಬೋದು. ಈ ಪ್ರಕೃತಿಯೇ ಆ ಮಹಾದೇವ ಬರೆದ ಚಿತ್ರಗಳು. ಇಲ್ಲಿ ಶ್ರೀಕೃಷ್ಣ ಅಂತ ಹೇಳ್ಬೋದು, ಈ ಸೃಷ್ಟಿಕರ್ತ ಶ್ರೀಕೃಷ್ಣನ ನೆನೆದು ಒಂದು ಹಾಡನ್ನು ಪುರಂದಾಸರು ಬರೀತಾರೆ. ಆ ಹಾಡನ್ನು ಭಲೆ ಅದೃಷ್ಟವೋ ಅದೃಷ್ಟ ಅನ್ನೋ ಒಂದು ಚಲನಚಿತ್ರಕ್ಕೆ ಅಳವಡಿಸ್ಕೊಂಡಿದ್ದಾರೆ. ವಿಜಯ್ ಭಾಸ್ಕರ್ ಅವರು ಭಾಳ ಅದ್ಭುತವಾಗಿ ಈ ಹಾಡಿಗೆ ಕಂಪೋಸಿಷನ್ ಮಾಡಿದ್ದಾರೆ. ಜಾನಕಿ ಅಮ್ಮವರ ಹಾಡು ಅಂದರೆ ಕೇಳಬೇಕಾ? ಇಲ್ಲಿ ಗಂಗಾಧರ ಹಾಗೆ, ಕಲ್ಪನಾ ಹಾಗೆ, ಇಲ್ಲಿ ಶ್ರೀನಾಥ್, ಬಿ ವಿ ರಾಧ, ಸಾಕಷ್ಟು ದೊಡ್ಡ ತಾರಾಗಣ ಇದರಲ್ಲಿದೆ. ಅಶ್ವತ್ ಅವರು ತನ್ನ ಸಾಕು ಮಗಳು ಅನ್ನೋ ರೀತಿಯಲ್ಲಿ ಅಂದರೆ ಆ ಕಲ್ಪನಾನ ನೋಡ್ತಾ ಇರ್ತಾರೆ. ಇಲ್ಲಿ ಅವರ ಒಂದು ಹಾಡು ಹಾಡ್ತಾರೆ, ಕಂಡು ಕಂಡು ನೀಯನ್ನು ಕೈ ಬಿಡುವುದೇ ಕೃಷ್ಣ, ಅಂದರೆ ನೀನು ಗೊತ್ತಿದ್ದು ಗೊತ್ತಿದ್ದು ನಾನು ಕೈ ಬಿಡ್ತೀಯ ಅನ್ನೋ ರೀತಿಯಲ್ಲಿ ಹಾಡಿದೆ. ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವ, ಇಲ್ಲಿ ಎಷ್ಟು ಅದ್ಭುತವಾಗಿ ಪುರಂದಾಸರು ಬರೆದಿದ್ದಾರೆ ಈ ಹಾಡನ್ನು, ಅಷ್ಟೇ ಅದ್ಭುತವಾಗಿ ಈ ಹಾಡಿಗೆ ವಿಜಯ್ ಭಾಸ್ಕರ್ ಅವರು ಕಂಪೋಸ್ ಮಾಡಿದರೆ ಸಂಗೀತ ಶಾರದೆ ಜಾನಕಿ ಅಮ್ಮವರು ಇದಕ್ಕೆ ತಮ್ಮ ಕಂಠವನ್ನು ನೀಡಿದ್ದಾರೆ. ಈ ಹಾಡನ್ನು ಕೇಳ್ತಾ ಇದ್ದರೆ ನಿಜವಾಗ್ಲೂ ಹಾಡನ್ನು ಪಯಣ ಮುಗಿಸ್ಬಾರ್ದು ಅನಿಸುತ್ತೆ. ಸಮಯದ ಕೊರತೆ ಇರೋದರಿಂದ ಈ ಹಾಡಿನೊಂದಿಗೆ ಈ ಅದ್ಭುತವಾದ ಕಾರ್ಯಕ್ರಮವನ್ನು ಈ ಸೃಷ್ಟಿಯ ಮಡಿಲಲ್ಲಿ ನಿಮಗೋಸ್ಕರ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ.